ಈಗ ನಿನ್ನೆ ಅದೇ ಸರ್ಕಾರದಿಂದಾಗಲೂ ಕೂಡ ಸಿ ಸಿ ಬಿ ಅಧಿಕಾರಿಗಳು ಬಂದಿರುವಂಥ ವಿಚಾರದಲ್ಲಿ ಇಲ್ಲ ರಾಜ್ಯಪಾಲರು ಏನು ಕೇಳ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ರು ಅನ್ನುವಂಥದ್ದು ಬಿಟ್ಟರೆ ಮತ್ತೇನು ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಪ್ರಿಯಾಂಕರಿಗೆ ಕೂಡ ಹೇಳಿ ಬರುತ್ತೆ. ಸೊ ನಿಜವಾಗ್ಲೂ ಇದು ರಾಜ್ಯಪಾಲರು ಒತ್ತಾಯಕ್ಕೆ ಬಂದಿರೋದ ಅಥವಾ ರಾಜ್ಯ ಸರ್ಕಾರದಿಂದ ಬಂದಿರೋದ, ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಏನಾಗಿದೆ? ಈಗ ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು, ಅದನ್ನು ವಿಚಾರಣೆ ಮಾಡಿ ನಮಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು. ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು, ಅವರು ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ. ಇಷ್ಟೊಂದು ಕ್ಷಿಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡೀಬೇಕು, ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಭಾಳ ಸಂತೋಷ. ಅದು ಭಾಳ ಹುಡುಕಿ ನಮ್ಮದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗತ್ತೆ. ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು, ಅದಾದ ನಂತರ ವಿಧಾನಸಭೆ ಸ್ಪೀಕರು. ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ. ರಾಜ್ಯಪಾಲರು ಹೇಳಿದ ಮೇಲೆ ಪೊಲೀಸವರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ನ ಕೇಳಬೇಕಾದಿಲ್ಲ, ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ಥರ ಹೋಗ್ತೀವಿ ಅಂತ ಹೇಳಬೇಕು. ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು. ಆದ್ದರಿಂದ ಅದು ರಾಜಕೀಯವಾಗಿ ನೋಡಬೇಕಾದ್ರೆ ಅದನ್ನು ಹಲವಾರು ದೃಷ್ಟಿನಲ್ಲಿ ನೋಡ್ಬೋದು. ಅದಕ್ಕೆ ನಿನ್ನೆ ಬಂದವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಿ ಕಳಿಸಿದ್ದೀನಿ. ಶಿಷ್ಟಾಚಾರದ ಉಲ್ಲಂಘನೆ ಎರಡನೇದ್ದು ಸರ್, ಸರ್ಕಾರದ ಗಮನಕ್ಕೆ, ನಿಮ್ಮದು ಸರ್ಕಾರ ಇದೆ, ಸರ್ಕಾರಕ್ಕೆ ಗಮನಕ್ಕೆ ಬಾರ್ದೇನೆ, ಗೃಹ ಇಲಾಖೆ ಗಮನಕ್ಕೆ ಬಾರ್ದೇನೆ, ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಅನ್ಸುತ್ತೆ ಸರ್? ಪೊಲೀಸ್ ಕಮಿಷನರ್ ಅವ್ರು ನನಗೆ ಮಾತಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದರು. ಗೃಹ ಸಚಿವರಿಗೆ ಸಂಪರ್ಕ ಮಾಡಿದಾಗ ಅವ್ರಿಗಿನ್ನೂ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ. ನನ್ನಲ್ಲಿ ಬಂದು ಹೋದ ನಂತರ, ಪೊಲೀಸರು ಬಂದು ಹೋದ ನಂತರ ಅವ್ರಿಗೆ ಗೊತ್ತಾಗಿದೆ. ಅದನ್ನು ನನಗೂ ಸಹ ಅವರು ಹೇಳಿದರು.